ಭೀಮಾದಿರದಲ್ಲಿ ಅಕ್ರಮವಾಗಿ ಮಾದಕ ವಸ್ತು ಸಾಗಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ವಿಜಯಪುರ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ಅಫೀಮನ್ನ ಜಪ್ತಿ ಮಾಡಿದ್ದಾರೆ। ವಿಜಯಪುರ ಜಿಲ್ಲೆಯ ಚಟ್ಟಣ್ ತಾಲೂಕಿನ ಶಿರಾಡೋನ್ನಲ್ಲಿ ಸುಮಾರು 5 ಲಕ್ಷ ಮೌಲ್ಯದ 12.5 ಕೆಜಿ ತೂಕದ ಅಫೀಮನ್ನ ಸಾಗಿಸುತ್ತಿರುವ ಲಾರಿ ಹಾಗೂ ಲಾರಿ ಚಾಲಕನನ್ನ ಅಬಕಾರಿ ಇಲಾಖೆಯವರು ಬಂಧಿಸಿದ್ದಾರೆ। ರಾಜಸ್ಥಾನದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಆರೋಪಿ ಸತೀಶ್ ಚೌಧರಿ ಬಂಧಿತ ಆರೋಪಿಯಾಗಿದ್ದಾನೆ। ಇನ್ನು ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಗೆ ಗ್ರಾಸವಾದ ಮಾದಕ ವಸ್ತು ಬೆನ್ನಲ್ಲೇ ಮತ್ತೆ ಬೆಂಗಳೂರಿನ ಯಾವ ಸ್ಥಳಕ್ಕೆ ಈ ಅಫೀಮು ಸಾಗಾಟ ಮಾಡುತ್ತಿರುವ ಬಗ್ಗೆ ಅಬಕಾರಿ ಇಲಾಖೆ ಮಾಹಿತಿ ಕಲೆ ಹಾಕುತ್ತಿದೆ। ಅಲ್ಲದೆ ರಾಜಸ್ಥಾನದಲ್ಲಿ ಯಾವ ಸ್ಥಳದಲ್ಲಿ ಮಾದಕ ದ್ರವ್ಯದ ಲಭ್ಯವಿದೆ ಎನ್ನುವುದರ ಬಗ್ಗೆಯೂ ಮಾಹಿತಿ ಪಡೆಯಲಾಗುವುದು ಎಂದು ಅಬಕಾರಿ ಡಿಸಿ ಅರುಣ್ ಕುಮಾರ್ ಮಾಹಿತಿ ನೀಡಿದ್ದಾರೆ। ಅಲ್ಲಿ ಆಫೀಸರ್ ಗಳಿಗೆ ಇದರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಅವರಿಗೆ ಪೂರಕವಾದ ಒಂದು ಎಲ್ಲಾ ಮಾಹಿತಿಯನ್ನ ನಾವು ಅವರ ಜೊತೆ ಶೇರ್ ಮಾಡ್ತೇವೆ। ಅವರು ಕೂಡ ಅಲ್ಲಿ ಎಲ್ಲಿಂದ ಬಂದಿದೆ ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೆಸಲಿ। ಅದನ್ನ ನಾವು ಅಂತರರಾಜ್ಯ ಇದರ ಬಗ್ಗೆ ಬರಿತೇವೆ, ಅವರಿಗೂ ಬರಿತೇವೆ। ರಾಜಸ್ಥಾನ ಅಥವಾ ಮಧ್ಯಪ್ರದೇಶ ಎಲ್ಲಿಂದ ಬಂದಿರ್ತದೆ ಅವರಿಗೂ ಕೂಡ ನಾವು ಬರೆದು ಇದು ಎಲ್ಲಿಂದ ಡಿಸ್ಪ್ಯಾಚ್ ಆಗಿದೆ, ಎಲ್ಲಿ ಇದೆ ಇದರ ಮೂಲ, ಅಲ್ಲಿ ಏನಾದರೂ ಹೆಚ್ಚಿಗೆ ಸ್ಟೋರೇಜ್ ಮಾಡಿದಾರೆ ಅಥವಾ ಇದು ಎಲ್ಲಿ ಹೋಗಿ ಈಗ ಬೆಂಗಳೂರಿಗೆ ಹೋಗಿದೆ ಅಂತ, ಬೆಂಗಳೂರಲ್ಲೂ ಅಲ್ಲೂ ಸ್ಟೋರೇಜ್ ಪಾಯಿಂಟ್ಗಳು ಇರ್ಬೋದು ಅಥವಾ ಸೆಂಟರ್ನಲ್ಲಿ ಇದು NS-13ನಲ್ಲಿ ಹೋಗೋದ್ರಿಂದ NS-13 ಉದ್ದಕ್ಕೂ ಎಲ್ಲಾದರೂ ಸ್ಟೋರೇಜ್ ಪಾಯಿಂಟ್ಗಳು ಡಾಬಾಗಳು ಇರ್ತದೆ। ಹಾಗಾಗಿ ಇದರ ಲಿಂಕ್ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಇದು ಏನು ಈ ಪ್ರಕರಣವನ್ನು ಪೂರ್ಣ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಈಗ ನಮ್ಮ ಮುಂದೆ ಇರುವಂಥ ಗುರಿ, ಅದನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತ ತಡೆದು ತಪಾಸಣೆ ಮಾಡಿದಾಗ ಅದರಲ್ಲಿ 12.5 ಕೆಜಿ ಈ ಅಫೀಮ್ ಪುಡಿ ಮತ್ತು ಪೌಡ್ರು ದೊರೆತಿದೆ। ಇದು ವಾಹನ ರಾಜಸ್ಥಾನದಿಂದ ಬರ್ತಾ ಇತ್ತು, ಅದೇ ಬೆಂಗಳೂರಿಗೆ ಹೋಗ್ತಾ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ। ಈಗ ಈ ವಾಹನ ಚಾಲಕರಾದಂತಹ ಸತೀಶ್ ಅನ್ನುವರನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ, ಏನು ಜಪ್ತಿ ಪಡಿಸಿದ್ದೀವಿ ಅದರ ಅಂದಾಜು ಮೌಲ್ಯ 5 ಲಕ್ಷ ರೂಪಾಯಿ ಮತ್ತು ಈ ವಾಹನದ ಮೌಲ್ಯ ಒಂದು 25 ಲಕ್ಷ ರೂಪಾಯಿ, ಎಲ್ಲ ಸೇರಿ ಒಟ್ಟು 30 ಲಕ್ಷ ರೂಪಾಯಿ ಮೌಲ್ಯದ ವಾಹನ ಮತ್ತು ಈ ಅಫೀಮ್ ಪೌಡ್ರನ್ನು ಜಪ್ತಿಪಡಿಸಿಕೊಂಡು ಪ್ರಕರಣ ದಾಖಲಿಸಲಾಗಿದೆ। ಈಗ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗ್ತದೆ, ಜೊತೆಗೆ ಇದರ ತನಿಖೆಯನ್ನು ಮುಂದುವರಿಸಲಾಗಿದೆ। ಸಮಸ್ಯೆ ಸಮಸ್ಯೆ ಸಮಸ್ಯೆಯೇ, ಚಿಂತಿಸಬೇಡಿ, ಕತ್ತಲು ತುಂಬಿರೋ ನಿಮ್ಮ ಬದುಕಿಗೆ ಬೆಳಕು ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಸ್ವರ ಭವಿಷ್ಯ ಮಹರ್ಷಿ ಶ್ರೀ ವಿಶ್ವಸಂತೋಷ್ ಗುರುಜಿಯವರ ದಿವ್ಯ ಪರಿಹಾರ, ಉಚಿತ ಭವಿಷ್ಯ ಗ್ಯಾರಂಟಿ ಪರಿಹಾರ, ನಿಮ್ಮ ಧ್ವನಿಯ ಮೂಲಕವೇ ಸಮಸ್ಯೆಗಳನ್ನು ಅರಿತು ಭವಿಷ್ಯವನ್ನು ತಿಳಿಸುತ್ತಾರೆ। ನಿಮ್ಮ ಸಮಸ್ಯೆಗಳಾದ ಹಣಕಾಸು, ಸಂತಾನ, ಸತಿಪತಿ ಕಲಹ, ಆರೋಗ್ಯ, ಶತ್ರುನಾಶ, ಸಾಲಬಾಧೆ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಸ್ತ್ರೀ ಪುರುಷ ವಶೀಕರಣ, ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ, ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಬಲಿಷ್ಠ ಪೂಜೆಯಿಂದ ಫೋನಿನ ಮುಖಾಂತರವೇ ಪರಿಹಾರವನ್ನು ಸೂಚಿಸುತ್ತಾರೆ। ನನಗೂ ಮತ್ತು ನನ್ನ ಮಗಳಿಗೂ ಹೆಲ್ತಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು, ಇದರಿಂದ ಅವಳಿಗೆ ಸ್ಟಡೀಸ್ನಲ್ಲಿ ಗಮನ ಹರಿಸೋಕ್ಕೆ ಆಗ್ತಾ ಇರಲಿಲ್ಲ, ನನಗಂತೂ ತುಂಬಾನೇ ಚಿಂತೆ ಆಗ್ಬಿಟ್ಟಿತ್ತು। ಆಗ ಗುರುಜಿಯವ್ರನ್ನ ಭೇಟಿ ಮಾಡಿದೆ, ನಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ರು, ನಂತರ ನನ್ನ ಮತ್ತು ನನ್ನ ಮಗಳ ಆರೋಗ್ಯ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ, ಇದಕ್ಕೆಲ್ಲ ಕಾರಣ ಗುರುಜಿಯವರು। ನಾವಿಷ್ಟು ನೆಮ್ಮದಿಯಾಗಿದ್ದೀವಿ ಅಂದ್ರೆ ವಿಶ್ವಸಂತೋಷ್ ಗುರುಜಿಯವರೇ ಕಾರಣ, ತುಂಬಾನೇ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ, ನೆಮ್ಮದಿ ಇರ್ತಾ ಇರಲಿಲ್ಲ, ಮನೆಯಲ್ಲಿ ತುಂಬಾನೇ ಕಷ್ಟ ಇತ್ತು। ಅವ್ರು ಹೇಳಿದಂತೆ ಪೂಜೆ ಮಾಡಿಸಿ ಪರಿಹಾರ ಕಂಡುಕೊಂಡ ಮೇಲೆ ನಾವು ಬಂದಂತ ಕಷ್ಟ ಎಲ್ಲ ದೂರ ಆಯ್ತು, ಮಾಡಿದಂತ ಸಾಲನೂ ಕೂಡ ನಮ್ಮತ್ರ ಸಾಲನೂ ಕೂಡ ತೀರ್ತು। ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ವಿಶ್ವಾಸ, ನಂಬಿಕೆ ಮತ್ತು ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತಿಸಬೇಡಿ, ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ, 11 ಗಂಟೆಗಳಲ್ಲಿ ಪರಿಹಾರ ಶತ ಸಿದ್ಧ। ಇದು ಚಾಲೆ, ದೂರವಾಣಿ ಸಂಖ್ಯೆ 9611317666। ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ। ಧನ್ಯವಾದಗಳು।